ಮೆಣಸಿನ ಬೆಳೆಯ ಶತ್ರು ಥ್ರಿಪ್ಸ್ ಹೇನು ಕೀಟ. ಈ ಜಮೀನ್ ನೋಡ್ತಾ ಇದ್ದೀರಾ ಅಲ್ಲ, ಮೆಣಸಿನಕಾಯಿ ಇದು ಇದು ಹೀಗೆ ಹೊಳಿತಾ ನಳನಳಿಸ್ತಾ ಇರುತ್ತೆ. ಆದರೆ ತೊಂದರೆ ಏನಪ್ಪ ಅಂದ್ರೆ ವೈರಿ ಬಂದು ಇದರ ಹೊಳಪು ಕಿತ್ಕೊಳ್ಬಾರ್ದು ಅಷ್ಟೇ. ಆದರೆ ಏನ್ ಮಾಡೋದು, ಹಾಗೆ ಆಗೋದಿಲ್ಲ. ಕೆಲವು ವೈರಿ ಕೀಟಗಳ ದೃಷ್ಟಿ ಸುಂದರ ಮೆಣಸಿನಕಾಯಿ ಮೇಲೆ ಬಿದ್ದ್ಬಿಡತ್ತೆ ಮತ್ತು ಪಾಪದ ಮೆಣಸಿನಕಾಯಿ ಪೀಡಿತವಾಗತ್ತೆ. ಅಂತಹದೇ ಒಂದು ವೈರಿ ಇದು ಹಸಿ ಮೆಣಸಿನಕಾಯಿಯ ಶತ್ರು ಆಗ್ಬಿಟ್ಟಿದೆ. ಹಳದಿಯಿಂದ ಕಂದು ಬಣ್ಣ ಹೊಂದಿರುವ ಈ ಕೀಟಗಳು ಆಕಾರದಲ್ಲಿ ತುಂಬಾ ಚಿಕ್ಕವು ಮತ್ತು ಇವುಗಳ ಜೀವನ ಕಾಲ ಕೂಡ ಚಿಕ್ಕದು. ಆದರೆ ಮೆಣಸಿನಕಾಯಿಯಲ್ಲಿ ಇವು ಬಹಳ ದೀರ್ಘ ಸಮಯದವರೆಗೂ ನಷ್ಟ ಮಾಡ್ತವೆ. ಕೀಟಗಳು ಮೆಣಸಿನ ಇಳುವರಿಯಲ್ಲಿ 50-60% ಕಡಿಮೆ ಆಗುವಂತೆ ಮಾಡ್ತವೆ. ಅಂದರೆ ರೈತನಿಗೆ ಹೆಚ್ಚು ಕಡಿಮೆ ಅರ್ಧ ಬೆಳೆಯ ಇಳುವರಿ ಸಿಗತ್ತೆ. ಸ್ನೇಹಿತರೆ, ನಿಮಗೆ ಮೇಲೆ ತಿಳಿಸಿದಂತೆ ಕಂಡುಬಂದರೆ ತಿಳಿದುಕೊಳ್ಳಿ ಥ್ರಿಪ್ಸ್ ನುಸಿ ಆಕ್ರಮಣ ಆಗಿದೆ ಅಂತ. ಈ ಬಾಧೆ ಕಂಡುಬಂದರೆ ಸಾಕು, ಮೆಣಸಿನ ಎಲೆಗಳು ಒಣಗಿ ಉದುರುತ್ತವೆ. ಆರಂಭದಲ್ಲಿ ನಿಮಗನ್ಸುತ್ತೆ ಎಲ್ಲ ಸರಿಯಾಗಿದೆ ಅಂತ. ಈ ಕೀಟ ಚಿಗುರೆಲೆಗಳ ಮೇಲೆ ಕುಳಿತು ಅದರ ರಸ ಹೀರಿ ಗಿಡವನ್ನು ಬಲಹೀನ ಮಾಡಿಬಿಡುತ್ತವೆ. ಇದರಿಂದಾಗಿ ಗಿಡದ ಬೆಳವಣಿಗೆ ನಿಂತು ಹೋಗುತ್ತೆ ಮತ್ತು ಹೂವುಗಳ ಬಿಡುವಿಕೆ ಪ್ರಮಾಣ ಕಡಿಮೆ ಆಗುತ್ತೆ. ಆದರೆ ನೀವು ಹೆದರೋ ಅವಶ್ಯಕತೆ ಇಲ್ಲ, ಇದರಿಂದ ರಕ್ಷಣೆಯ ಉಪಾಯ ಇದೆ ನಮ್ಮ ಹತ್ರ. ಮೊದಲು ಜಮೀನು ಮತ್ತು ಬದುಗಳಿಂದ ಕಳೆಗಳನ್ನು ಕಿತ್ತು ಸುಟ್ಟು ಹಾಕಬೇಕು ಮತ್ತು ಬೀಜೋಪಚಾರ ಮಾಡುವುದನ್ನು ಯಾವತ್ತೂ ಮರಿಬೇಡಿ. ಅಂದರೆ ಬೀಜವನ್ನು 70% WS ಇಮಿಡಾ ಕ್ರೋಪ್ಲಿನ್ 12 ಗ್ರಾಂನಿಂದ ಉಪಚರಿಸಿ. ಈ ಕೀಟವನ್ನು ರಾಸಾಯನಿಕ ಪದ್ಧತಿ ಅನುಸರಿಸುವ ಮೂಲಕವೂ ನಿಯಂತ್ರಿಸಬಹುದು. ಪಿಫ್ರೋನಿಲ್ SC 5% 1.5 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಸಿಂಪಡಿಸಿ ಅಥವಾ ಇಮಿಡಾ ಕ್ರೋಪ್ಲಿಡ್ 70% WG 3 ಮಿಲಿಯನ್ನು ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪರಣೆ ಮಾಡಿ ಅಥವಾ ಆಕ್ಸಿಡೆಮೆಟೋನಾ ಮಿಥೈಲ್ 25% ECಯನ್ನು 1 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಿ. ಈ ತರಹದ ಬಳಿಕವೂ ಅವು ಮತ್ತೆ ಕಂಡುಬಂದರೆ ವಾರದ ನಂತರ ಔಷಧಿ ಬದಲಾಯಿಸಿ ಸಿಂಪರಣೆ ಮಾಡಿ. ಮುಂದಿನ ವರ್ಷ ಮೆಣಸಿನಕಾಯಿ ಬೆಳಿಬೇಕಂದ್ರೆ ಗಮನದಲ್ಲಿಡಿ, ಜೋಳದ ನಂತರ ಬೆಳಿಬಾರದು ಮತ್ತು ಈರುಳ್ಳಿಯೊಂದಿಗೆ ಮೆಣಸಿನಕಾಯಿಯ ಮಿಶ್ರ ಬೆಳೆ ಕೂಡ ಮಾಡಬಾರದು. ಇವೆರಡೂ ಅಪಾಯಕಾರಿ ಕೆಲಸಗಳು.